ಎರಡು ಮಕ್ಕಳು ಆಡುವ ಈ ಆಟಿಕೆಯನ್ನು ಪ್ಲಾಸ್ಟಿಕ್ ಕ್ಲಿಪ್ದಿಂದ ಮಾಡಲಾಗಿದೆ ಎಂದಾಗ ನೋಡಿದಾಗ ನಿಮಗೆ ಅಚ್ಚರಿಯಾಗಬಹುದು. ಇದರಲ್ಲಿ ವಿದೂಷಕನು ಮೇಲೆ ಮೆಲ್ಲನೆ ಹೋಗಿ ಜೋರಾಗಿ ಕೆಳಗೆ ಇಳಿಯುತ್ತಾನೆ. ಇದಕ್ಕಾಗಿ ಅರಿವೆಯ ಪ್ಲಾಸ್ಟಿಕ್ ಕ್ಲಿಪ್ಪು, ಕಾಗದದ ವಿದೂಷಕರ ಚಿತ್ರ, ಗ್ಲೂ ಹಾಗೂ ದಾರ ಬೇಕಾಗುವು. ಕ್ಲಿಪ್ಪದ ರಂಧ್ರಗಳಲ್ಲಿ ದಾರವನ್ನು ಪೋಣಿಸಿ ಎರಡೂ ತುದಿಗಳನ್ನು ಹೊರಗೆ ತನ್ನಿ. ಎರಡೂ ತುದಿಗಳಿಗೆ ಗಂಟು ಹಾಕಿ ಈ ದಾರವನ್ನು ಗೋಡೆಯ ಮೇಲಿನ ಮೊಳೆಯಲ್ಲಿ ಸಿಕ್ಕಿಸಿ ಜೋತು ಬಿಡಿ. ಈಗ ಇಲ್ಲಿ ಗಂಟು ಹಾಕಿದೆ ಹಾಗೂ ಈ ಮೊಳೆಯ ಮೇಲೆ ಸಿಕ್ಕಿಸಿ ಅದನ್ನು ಜೋತು ಬಿಡಿ. ಕ್ಲಿಪ್ಪದ ಹತ್ತಿರದ ದಾರದ ತುದಿಯನ್ನು ಹಿಡಿದು ಜಗ್ಗುತ್ತಾ ಹೋಗಿ ಕ್ಲಾತ್ ಕ್ಲಿಪ್ಪು ಮೇಲೆ ಕೆಳಗೆ ಹೋಗತೊಡಗುವುದು. ದಾರವನ್ನು ಸಡಿಲಿಸಿದಾಗ ಕ್ಲಿಪ್ಪು ಸರ್ರನೆ ಕೆಳಗೆ ಬಂದು ಬೀಳುವುದು. ಈ ಕ್ಲಿಪ್ಪದ ಮೇಲೆ ವಿದೂಷಕನ ಚಿತ್ರವನ್ನು ಅಂಟಿಸಿ ದಾರಕ್ಕೆ ಟೆನ್ಷನ್ ಕೊಟ್ಟಾಗ ವಿದೂಷಕ ಮೆಲ್ಲನೆ ಗೋಡೆಯ ಮೇಲೆ ಏರುವನು ಹಾಗೂ ದಾರ ಸಡಿಲಿಸಿದಾಗ ಸರ್ರನೆ ಕೆಳಗೆ ಬಂದು ಬೀಳುವನು. ಈತ ಈಗ ಮೆಲ್ಲನೆ ಹೋಗುತ್ತಿದ್ದಾನೆ ಹಾಗೂ ದಾರವನ್ನು ಸಡಿಲಿಸಿದಾಗ ಆತ ಸರ್ರನೆ ಕೆಳಗೆ ಬಂದು ಬೀಳುತ್ತಾನೆ. ಹೇಗಿದೆ ನಮ್ಮ ಈ ಆಟಿಗೆ? ಇಬ್ಬರು ಮಕ್ಕಳು ಕೂಡ ಈ ಆಟವನ್ನು ಆಡಬಹುದು. ಒಬ್ಬನು ದಾರವನ್ನು ಹಿಡಿದಬಹುದು, ಇನ್ನೊಬ್ಬನು ಅದನ್ನು ಎಳೆಯುತ್ತಾ ವಿದೂಷಕನನ್ನು ಮೇಲೆ ಕೆಳಗೆ ಮಾಡಬಹುದು. ಇದು ಒಂದು ಬಹು ಮೋಜಿನ ಆಟ.